ನಿಮ್ಮ ಅಡುಗೆ ಮನೆ ಕಿಚನ್ ಕಾರ್ನರ್ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ಇಂದಿನ ಕಿಚನ್ ಕಾರ್ನರಲ್ಲಿ ಮಾಡುವ ಅಡುಗೆ ಮೂಲಂಗಿ ಬೇಳೆ ಸಾಂಬಾರು. ಬೇಕಾಗುವ ಸಾಮಗ್ರಿಗಳು: ಕಾಲು ಚಮಚ ಜೀರಿಗೆ, ಕಾಲು ಚಮಚ ಸಾಸಿವೆ, ಎರಡು ಟೊಮ್ಯಾಟೊ, ಅರ್ಧ ಗಡ್ಡೆ ಈರುಳ್ಳಿ, ಇದು ಒಗ್ಗರಣೆಗೆ ಅರ್ಧ ಗಡ್ಡೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, 10 ಹೆಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, 1 ಕಪ್ಪು ತೊಗರಿಬೇಳೆ ತೊಳ್ಕೊಂಡಿಟ್ಕೊಂಡಿದ್ದೀನಿ, 2 ಸ್ಪೂನು ಸಾಂಬಾರು ಪುಡಿ, 1/4 ಚಮಚ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು, 1 ದೊಡ್ಡದು ಮೂಲಂಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 2 ಚಮಚ ಹಸಿಕಾಯಿ ತುರಿ, ಮತ್ತು ನೀರು, ಮತ್ತು 2 ಸ್ಪೂನ್ ಎಣ್ಣೆ. ಮಾಡುವ ವಿಧಾನ: ಒಂದು ಕುಕ್ಕರ್ ತೊಗೊಳ್ಳಿ, ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಉಪ್ಪು ಮತ್ತು ಅರಿಶಿನ, ಟೊಮೆಟೊ ಮತ್ತು ಈರುಳ್ಳಿ, ಮೂಲಂಗಿ, ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ 400 ml ನೀರು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು 1 ವಿಸಲ್ ಕೂಗಿಸ್ಕೊಳ್ಬೇಕು. ವಿಧಾನ: ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತಗೊಂಡು ಕಾಯಿತುರಿ, ಸಾಂಬಾರು ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ 1 ವಿಸಲ್ ಆಗಿದೆ ಕುಕ್ಕರು, ನುಣ್ಣಗಾಗಿದೆ. ಈಗ ಒಲೆಯನ್ನು ಹಚ್ಕೊಂಡು ಒಗ್ಗರಣೆ ಹಾಕೋಣ. ಈಗ 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಬೇಕು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಸಿಡಿತಿದೆ. ಈಗ ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿನ. ಈಗ ಆಲೂಗಡ್ಡೆ ಈರುಳ್ಳಿ ಇದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಗ್ಗರಣೆ ಸಾಂಬಾರ್ಗೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಆಗಿದೆ. ಈಗ ಮೇಲೆ ಬೆಂದಿರೋ ಬೇಳೆ ಮತ್ತು ಮೂಲಂಗಿ ಇಟ್ಟಿದ್ದೀನಿ, ಕುದೀತಾ ಇದೆ. ಈಗ ರುಬ್ಬಿರೋ ಕಾಯಿ ಮತ್ತು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಜಾರಲ್ಲಿ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕೋ ನೋಡಿ ನೀರು ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ.
ಈಗ 5 ನಿಮಿಷ ಆಗಿದೆ, ಸಾಂಬಾರು ಚೆನ್ನಾಗಿ ಕುದಿತಾ ಇದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಮೂಲಂಗಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಉಳಿದಿರೋ ಕೊತ್ತಂಬರಿ ಸೊಪ್ಪು. ಈಗ ಸಾಂಬಾರು ರೆಡಿ ನೋಡಿ. ಬೇಳೆ ಸಾಂಬಾರು ನನಗೆ ಕರೆಕ್ಟ್ ಥಿಕ್ನೆಸ್ಸು ನನಗೆ ಸರಿಯಾಗಿದೆ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ನೋಡಿಕೊಂಡು ನೀರು ಹೆಚ್ಚಿಸ್ಕೊಳ್ಳಿ. ಈಗ ಮೂಲಂಗಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಇಂದಿನ ಅಡುಗೆ ಮೂಲಂಗಿ ಬೇಳೆ ಸಾಂಬಾರು ಬಗ್ಗೆ ನಿಮ್ಮ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ನಿಮ್ಮ ಅಡುಗೆ ಮನೆ ಕಿಚನ್ ಕಾರ್ನರ್ ಮಗಳು. ಥ್ಯಾಂಕ್ ಯು.